ಒಬ್ಬ ಕಾರು ತಯಾರು ಮಾಡುವ ಕಂಪನಿ ಯಜಮಾನ ತನ್ನ ಕಂಪನಿಯಲ್ಲಿರುವ ಒಬ್ಬ ಇಂಜಿನಿಯರ್ಗೆ ಒಂದು ಒಳ್ಳೆಯ ಕಾರನ್ನು ಡಿಸೈನ್ ಮಾಡಿ ಕಾರ್ ರೆಡಿ ಮಾಡುವಂತ ಒಂದು ಪ್ರಾಜೆಕ್ಟ್ ಅನ್ನು ಕೊಟ್ಟ. ಆ ಇಂಜಿನಿಯರ್ ಒಂದು ಅದ್ಭುತವಾದ ಕಾರನ್ನು ತಯಾರು ಮಾಡಿ ಯಜಮಾನನಿಗೆ ಹೇಳಿದ. ಯಜಮಾನ ಬಂದು ಆ ಕಾರನ್ನು ನೋಡಿ ಆನಂದ ಆಶ್ಚರ್ಯದಿಂದ ಅವನ ಕೆಲಸವನ್ನು ತುಂಬಾ ಮೆಚ್ಚಿಕೊಂಡ. ಆ ಕಾರನ್ನು ತಯಾರು ಮಾಡಿದ ಪ್ರದೇಶದಿಂದ ಶೋರೂಮ್ಗೆ ತೆಗೆದುಕೊಂಡು ಹೋಗೋಣ ಅಂತ ನೋಡಿದ್ರೆ ಪ್ರವೇಶ ದ್ವಾರಕ್ಕಿಂತ ಕಾರು 1-2 ಇಂಚು ಎತ್ತರವಾಗಿದೆ. ಕಾರನ್ನು ತಯಾರು ಮಾಡುವ ಮುನ್ನ ಈ ವಿಷಯವನ್ನು ಗಮನಿಸಲಿಲ್ಲವಲ್ಲ ಅಂತ ಎಂಜಿನಿಯರ್ ಒಳಗೆ ಚಿಂತೆ ಮಾಡತೊಡಗಿದ. ತಯಾರು ಮಾಡಿದ ಜಾಗದಿಂದ ಹೊರಗಡೆ ಹೇಗೆ ತೆಗೆದುಕೊಂಡು ಹೋಗಬೇಕು ಅಂತ ಆ ಯಜಮಾನನಿಗೆ ಆಲೋಚನೆ ಶುರುವಾಯಿತು. ಅಲ್ಲೇ ಇದ್ದ ಪೇಂಟರ್ ಕಾರನ್ನು ಹಾಗೆ ಹೊರಗಡೆ ತೆಗೆದುಕೊಂಡು ಬರೋಣ, ಕಾರ್ ಮೇಲೆ ಸ್ವಲ್ಪ ಗೆರೆಗಳು ಸ್ವಲ್ಪ ಬೆಂಡಾದರೆ ಆ ನಂತರ ರೆಡಿ ಮಾಡಿಕೊಳ್ಳಬಹುದು ಅಂತ ಸಲಹೆ ಕೊಟ್ಟ. ಪ್ರವೇಶ ದ್ವಾರವನ್ನು ಒಡೆದು ಕಾರನ್ನು ಹೊರಗಡೆ ತೆಗೆದುಕೊಂಡು ಹೋಗೋಣ, ಆಮೇಲೆ ದ್ವಾರವನ್ನು ರಿಪೇರಿ ಮಾಡೋಣ ಅಂತ ಎಂಜಿನಿಯರ್ ಸಲಹೆ ಕೊಟ್ಟ. ಈ ಎರಡೂ ಸಲಹೆಗಳನ್ನು ಕೇಳಿದರೂ ಕೂಡ ಯಜಮಾನನಿಗೆ ಒಪ್ಪಿಗೆ ಆಗಲಿಲ್ಲ. ಯಾಕಂದ್ರೆ ಹಾಗೆ ಕಾರಿಗೆ ಗೆರೆಗಳು ಚಿಕ್ಕ ಪುಟ್ಟ ಬೆಂಡಾಗುವುದರಲ್ಲಿ ಬಾಗಿಲನ್ನು ಒಡೆಯುವುದಾಗಲಿ ಒಳ್ಳೆಯದಲ್ಲ ಅಂತ ಅವನು ಭಾವಿಸಿದ. ಅಲ್ಲೇ ನಡೆಯುತ್ತಿದ್ದ ವಿಷಯಗಳನ್ನು ನೋಡುತ್ತಾ ಅಲ್ಲೇ ನಿಂತಿದ್ದ ವಾಚ್ಮನ್ ಭಯಪಡುತ್ತಾ ಸಂದೇಹದಿಂದ ತನ್ನ ಮನಸ್ಸಿಲ್ಲಿರುವ ಐಡಿಯಾವನ್ನು ಹೇಳೋಣ ಅಂತ ಒಂದು ಚಿಕ್ಕ ಸಲಹೆ ಸೇರಂದ. ಅಲ್ಲಿರುವಂತ ನಿಪುಣರೇ ಕೊಡದ ಇರುವಂತ ಸಲಹೆಯನ್ನು ವಾಚ್ಮನ್ ಏನು ಕೊಡುತ್ತಾನೆ ಎಂದು ಆಶ್ಚರ್ಯವಾಗಿ ನೋಡುತ್ತಿದ್ದಾರೆ. ಆಗ ವಾಚ್ಮನ್ ಹೀಗೆ ಅಂದ, ಕಾರನ್ನು ಹೊರಗಡೆ ತೆಗೆದುಕೊಂಡು ಬರುವುದು ತುಂಬಾ ಈಸಿ ಸರ್, ಕಾರು ಬಾಗಿಲಿಗಿಂತ 2 ಇಂಚು ಎತ್ತರವಾಗಿದೆ ಅಲ್ವಾ ಸರ್ ಅಂತ ಅಂದ. ಕಾರಿನ ಟೈರ್ನಲ್ಲಿರುವ ಸ್ವಲ್ಪ ಗಾಳಿಯನ್ನು ತೆಗೆದು ಹೊರಗಡೆ ತಂದು ತಿರುಗಿ ಕಾರ್ ಟೈರ್ನಲ್ಲಿ ಗಾಳಿಯನ್ನು ಹಾಕಿದರೆ ಸರಿ ಹೋಗುತ್ತೆ ಸರ್ ಅಂದ. ವಾಚ್ಮನ್ನ ಸಲಹೆ ಕೇಳಿ ಅವನನ್ನು ಅಭಿನಂದಿಸುತ್ತಾ ಅಲ್ಲಿರುವರೆಲ್ಲ ಚಪ್ಪಾಳೆ ತಟ್ಟತೊಡಗಿದರು. ಅದಕ್ಕೋಸ್ಕರ ಕೇವಲ ನಿಪುಣರ ಅಭಿಪ್ರಾಯಗಳನ್ನು ತೆಗೆದುಕೊಂಡರೆ ಮಾತ್ರ ಸಮಸ್ಯೆಗಳನ್ನು ಬಗೆಹರಿಸಲು ಸಾಧ್ಯವಾಗುವುದಿಲ್ಲ. ಒಂದೊಂದು ಬಾರಿ ಓದದೇ ಇರುವಂತಹ ತಾತನೋ ಅಜ್ಜಿನೋ ಇಲ್ಲೋ ಸಾಮಾನ್ಯವಾಗಿ ಭಾವಿಸುವಂತಹ ವ್ಯಕ್ತಿಯಿಂದ ಕೂಡ ಕೆಲವು ಸಲಹೆಗಳನ್ನು ತೆಗೆದುಕೊಳ್ಳಬೇಕು. ಎಷ್ಟೇ ಕಷ್ಟ ಅಂತ ಭಾವಿಸಿದ ಆ ಸಮಸ್ಯೆಯನ್ನು ಅತಿ ಸುಲಭವಾಗಿ ಬಗೆಹರಿಸಬಹುದು. ಥ್ಯಾಂಕ್ ಯು ವೆರಿ ಮಚ್.